ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಹಾಗಿದ್ರೆ ನಾನು ಎಷ್ಟು ದಿನ ಬೇಕಿದ್ರೂ ಗಂಜಿ ಕುಡಿತೀನಿ. ಗುಡ್. ನೀನು ಎಷ್ಟು ಖುಷಿಯಾಗಿ ಹೆಲ್ದಿಯಾಗಿರ್ತೀಯೋ ಹುಟ್ಟೋ ಮಗು ಕೂಡ ಅಷ್ಟೇ ಆರೋಗ್ಯವಾಗಿರತ್ತೆ. ಅದಕ್ಕೆ ಇಲ್ಲಿಂದ ಹೋಗೋವರೆಗೂ ನಾನು ಹೇಳಿದ್ನ ಕೇಳಬೇಕು. ಸರಿ ಸರಿ. ನಿಮಗೋಸ್ಕರ, ನಮ್ಗೆ ಹುಟ್ಟೋ ಮಗುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬೇಜಾರು ಮಾಡ್ಬಿಟ್ಟೆ. ಸಾರಿ. ಇಟ್ಸ್ ಓಕೆ. ಕೊಡಿ ಅದನ್ನ. ಗೊತ್ತೋ ಗೊತ್ತಿಲ್ದೇನೋ ಆಸೆ ಕನಸುಗಳನ್ನ ಹುಟ್ಟಾಗ್ತಾ ಇದ್ದೀನಿ. ಅದು ನೀನು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಸಾರಿ ಕಣೆ, ನನ್ನ ಕ್ಷಮಿಸ್ಬಿಡಿಸ್ಬಿಡು. ಅಂಜಲಿ, ನಾನು ಹೇಳಿದ್ನಲ್ಲ ಬೆಂಗಳೂರಿಂದ ಒಬ್ರು ಪೇಷಂಟ್ ಬರ್ತಾರೆ ಅಂತ. ಇವರು ಅವ್ರ ಗಂಡ ಅಭಯ್ ಅಂತ. ಆದ್ರೆ ಮೇಡಮ್, ಇಲ್ಲಿ ಯಾಕೆ ಔಷಧಿ ಕೊಡಿಸ್ತಿದೀವಿ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆ ಮಗುವಿನ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ತುಂಬಾ ಹದಗೆಟ್ಟಿದೆ. ನಿಜ ಹೇಳಿ, ನನಗೇನಾದ್ರೂ ಸಾಯೋ ಅಂತ ರೋಗ ಇದೆಯಾ? ನೀನು ತಿಳ್ಕೊಂಡಿರೋ ರೀತಿ ಏನು ಇಲ್ಲ. ಗೌರಿ, ದೇವ್ರ ಹತ್ರ ಏನ್ ಬೇಡ್ಕೊಂಡೆ? ನನ್ನ ತಂಗಿ ಗಂಗೆ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ. ನಿನ್ಗೋಸ್ಕರ ಏನು ಬೇಡ್ಕೊಳ್ಳಿಲ್ವಾ? ನನ್ನ ತಂಗಿ ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದೆ ಹಾಗೆ. ನನ್ ತಂಗಿ ಸಂತೋಷವಾಗಿದ್ದಾಳೆ ಅನ್ಕೊಂಡಿರೋ ಗೌರಿಗೆ ಸತ್ಯ ಗೊತ್ತಾದ್ರೆ ಅವಳು ಜೀವಂತವಾಗಿರಲ್ಲ ಅನ್ಸುತ್ತೆ. ಹೇಗಾದ್ರೂ ಮಾಡಿ ಗಂಗೆನ ಉಳಿಸ್ಕೊಡಿ ಅಂತ ಗುರುಗಳ ಹತ್ರ ನಾನೇ ಪರ್ಸನಲ್ ಆಗಿ ಮಾತಾಡ್ಬೇಕು. ಹೌದು ಹೌದು, ನಾನೇ ಹೋಗಿ ಗುರುಗಳ ಹತ್ರ ಮಾತಾಡ್ತೀನಿ. ಅಮ್ಮ ಅಮ್ಮ. ಏನಮ್ಮ? ನಾನು ಹೊರಡ್ತೀನಿ ಗೌರಿ, ನಾನು ಹೊರಡ್ತಾ ಇದ್ದೀನಿ. ಅಂಜಲಿ, ಟೈಮ್ ಎಷ್ಟಾಗಿದೆ ನೋಡು, ಯಾಕಿಷ್ಟ ಬೇಗ ಹೊರಡ್ತಾ ಇದೀಯಾ? ಅದೇ ಅಮ್ಮ, ಸ್ವಲ್ಪ ಗುರುಗಳ ಹತ್ರ ಮಾತಾಡೋದಿತ್ತು. ಯಾವ ವಿಷಯದ ಬಗ್ಗೆ? ಆ ಗಂಡ ಹೆಂಡತಿ ಇಬ್ರು ಬಂದಿದ್ದಾರಲ್ಲ, ಆ ಹುಡುಗಿ ಪರಿಸ್ಥಿತಿ ಬಗ್ಗೆ. ಆ ಹುಡುಗಿ ಹುಷಾರಾಗೋ ದಾರಿ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ. ಅದ್ ಸರಿ, ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅದೇ ಅಮ್ಮ, ಆ ಹುಡುಗಿ ಪಾಪ ಅಲ್ವಾ? ಪಾಪನೇ ಅಂಜಲಿ, ಆ ಹುಡುಗಿಗೆ ಇಂಥ ಕಾಯಿಲೆ ಬರಬಾರ್ದಾಗಿತ್ತು. ಅದಕ್ಕೆ ನಾವೆಲ್ಲರೂ ದುಃಖ ಪಡೋದ್ರಲ್ಲಿ ಅರ್ಥ ಇದೆ. ನೀನ್ ಈ ರೀತಿ ಯಾಕೆ ಆತಂಕ ಪಡ್ತಾ ಇದೀಯಾ? ನಿನ್ ಮುಖ ನೋಡ್ತಿದ್ರೆ ಯಾರೋ ನಿನಗ್ ತುಂಬಾ ಬೇಕಾದವ್ರಿಗೆ ಏನೋ ಆಗಿರೋ ತರ ಇದೆ. ಇಲ್ವಲ್ಲ, ಮಾತಲ್ಲಿಲ್ಲ ಅಂದ್ರೂ ನಿನ್ ಮನ್ಸಲ್ಲಿ ನಿನ್ ಧ್ವನಿನಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ. ಅದು ಅಲ್ದೆ ರಾತ್ರಿ ಎಲ್ಲ ನೀನ್ ಸರಿಯಾಗಿ ನಿದ್ದೆ ಮಾಡಿಲ್ಲ, ಏನಾಯ್ತು? ಅದು ಆ ಹುಡುಗಿ ಬಗ್ಗೆ ಯೋಚನೆ ಅಷ್ಟೇ. ಅಂಜಲಿ, ನೀನೊಬ್ಳು ಆಯುರ್ವೇದಿಕ್ ಡಾಕ್ಟರು, ಯಾವತ್ತೂ ಅಷ್ಟೇ ಪೇಷಂಟ್ನ ಪೇಷಂಟ್ ತರ ನೋಡ್ಬೇಕು, ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಇವಾಗ ರೋಗಿ ಜಾಗದಲ್ಲಿ ನಾನಿದ್ದಿದ್ರೆ ನಿನ್ನಿಂದ ಧೈರ್ಯವಾಗಿ ನನ್ನನ್ನ ಆ ಪರಿಸ್ಥಿತಿನಲ್ಲಿ ನೋಡಕ್ ಆಗ್ತಿತ್ತಾ? ಇಲ್ಲ. ಅದಕ್ಕೆ ಯಾರೇ ಬಂದ್ರು ಅವ್ರನ್ನ ಪೇಷಂಟ್ ತರ ನೋಡು, ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ಗಮನ ಕೊಡು, ಅದ್ ಬಿಟ್ಟು ಮನ್ಸಿಗೆಲ್ಲ ಹಾಕೋಬೇಡ. ಅರ್ಥ ಆಯ್ತಾ? ಸರಿ ಸರಿ, ನನಗ್ ಲೇಟ್ ಆಗ್ತಿದೆ, ನಾನಿನ್ ಬರ್ತೀನಿ. ಅಯ್ಯೋ ಬೇಡಮ್ಮ. ಅಂಜಲಿ ಅಂಜಲಿ. ಆಂಟಿ, ನೀವ್ ತಿಂಡಿ ಮಾಡಿ, ನಾನ್ ಹೋಗಿ ಕೊಟ್ ಬರ್ತೀನಿ. ಅಲ್ಲಮ್ಮ, ಯಾವತ್ತೂ ಇಲ್ದೆ ಇರೋ ಆತಂಕ ಭಯ ಅವಳ ಮುಖದಲ್ಲಿ ಕಾಣ್ತಾ ಇದೆ. ಏನೋ ತನ್ನವ್ರಿಗೇನೋ ಆಗಿದೆನೋ ತರ ಆಡ್ತಿದ್ದಾಳೆ. ಹೀಗೆ ಆದ್ರೆ ಮುಂದೆ ಹೇಗೆ? ಹೌದಾ ಆಂಟಿ, ನಿನ್ನೆ ರಾತ್ರಿಯಿಂದ ಅಂಜಲಿ ನಾರ್ಮಲ್ ಆಗಿಲ್ಲ, ಅವಳಿಗೇನೋ ಆಗಿದೆ. ನೋಡಮ್ಮ ಗಂಗೆ, ಏಳು ಸಲ ಯಮಗಾಯತ್ರಿ ಮಂತ್ರವನ್ನ ಹೇಳಿ ಇದನ್ನ ಸ್ವೀಕರಿಸು. ಗುರುಗಳೇ, ನನಗೇನಾಗಿದೆ? ಅದೇ ಗಂಗೆ, ವೀಕ್ನೆಸ್ ಅಂತ ಹೇಳ್ದೆ ಅಲ್ವಾ? ಅಭಯ್ ಪ್ಲೀಸ್, ಸ್ವಲ್ಪ ಸುಮ್ಮನೆ ಇರಿ. ಗುರುಗಳೇ, ನನಗೇನಾಗಿದೆ ಹೇಳಿ, ಇದು ವೀಕ್ನೆಸ್ಗಾ ಅಥವಾ ನನಗೇನಾದ್ರೂ ಬೇರೆ ಕಾಯಿಲೆ ಇದೆಯಾ? ನೋಡಿ
ಡಾಕ್ಟರ್ ಹತ್ರ ಪೇಷಂಟ್ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ, ಆದ್ರೆ ಪೇಷಂಟ್ ಹತ್ರನೂ ಡಾಕ್ಟರ್ ಸುಳ್ಳು ಹೇಳಬಾರ್ದು. ಆದ್ರೆ ನೀವು ಡಾಕ್ಟರ್ ಜೊತೆಗೆ ಗುರುಗಳು ಅಂದ್ಮೇಲೆ ಒಬ್ಬ ರೋಗಿ ಹತ್ರ ಸುಳ್ಳು ಹೇಳೋದು ಎಷ್ಟು ಸರಿ? ಸತ್ಯ ಹೇಳಿ. ಇಲ್ಲಿ ಯಾರಿಗಿಲ್ಲ ರೋಗ? ಬೆಳೆಯೋ ಮನುಷ್ಯನಿಗೆ ಅಹಂಕಾರ ಅನ್ನೋ ರೋಗ, ಸಂಪಾದನೆ ಮಾಡಿರೋ ಮನುಷ್ಯನಿಗೆ ಶ್ರೀಮಂತಿಕೆ ಅನ್ನೋ ರೋಗ, ತುತ್ತು ಅನ್ನಾನೂ ಇಲ್ಲದವನಿಗೆ ಹಸಿವು ಅನ್ನೋ ರೋಗ, ನಿದ್ರೆ ಬರದೇ ಇರೋನಿಗೆ ನಿದ್ರಾ ರೋಗ, ನೆಮ್ಮದಿ ಇಲ್ಲದೇ ಇದ್ರೆ ಮಾನಸಿಕ ರೋಗ. ಒಟ್ಟಿನಲ್ಲಿ ಇಲ್ಲಿ ಹುಟ್ಟಿ ಸಾಯುವಂತ ಪ್ರತಿಯೊಂದು ಜೀವ ಜಂತು ಕೂಡ ಒಂದು ರೀತಿಲಿ ರೋಗಿನೇ. ಆದ್ರೆ ಗುರುಗಳೇ, ಅವ್ರು ಯಾರಿಗೂ ನೀವು ಔಷಧಿ ಕೊಡ್ತಿಲ್ಲ ಅಲ್ವಾ? ಇಲ್ಲ, ಎಲ್ರಿಗೂ ಇರೋದಕ್ಕಿಂತ ಏನೋ ವಿಚಿತ್ರವಾದ ರೋಗ ಇರೋದಕ್ಕೆ ತಾನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಆ ಕಾರಣಕ್ಕೆ ಅಲ್ವಾ ನೀವು ಇದನ್ನ ಕೊಡ್ತಾ ಇರೋದು? ಇದನ್ ಯಾಕೆ ಕುಡಿಬೇಕು? ಇದರಿಂದ ಯಾವ ರೋಗ ವಾಸಿ ಆಗುತ್ತೆ? ನೀವ್ ಹೇಳಿದ ಅಹಂಕಾರದ ರೋಗನ, ಶ್ರೀಮಂತಿಕೆ ರೋಗನ, ಯಾವ್ದ್ ಹೇಳಿ ಗುರುಗಳೇ? ಗಂಗೆ, ಅದ್ ಯಾವ್ದು ಅಲ್ಲ ಗಂಗೆ. ಅಂಜಲಿ ಅಕ್ಕ, ನೀವೇನ್ ಇಲ್ಲಿ? ನಾನ್ ಇಲ್ಲೇ ಕೆಲ್ಸ ಮಾಡೋದು ಗಂಗೆ. ಅಭಯ್, ಇವರು ಗೌರಿ ಅಕ್ಕನ್ ಫ್ರೆಂಡ್.